ಎಸ್ ಎಸ್ ಎಲ್ ಸಿ ಪರೀಕ್ಷೆ ಪಾಸ್ ಆಯ್ತು ಮುಂದೆ ಏನು ಪಿ ಯು ಸಿ ಹಚ್ಬೇಕಾ ಡಿಪ್ಲೊಮಾ ಹಚ್ಬೇಕಾ ಸೈನ್ಸ್ ಮಾಡಬೇಕಾ ಕಾಮರ್ಸ್ ಮಾಡಬೇಕಾ ಆರ್ಟ್ಸ್ ಮಾಡಬೇಕಾ ವಿದ್ಯಾರ್ಥಿಗಳಿಗೆ ಈ ಒಂದು ಪ್ರಶ್ನೆ ಕಾಡುತ್ತೆ ಗೆಳೆಯರಿ ಇವತ್ತು ನಾವು ನಿಮಗೆ ಇದರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಕೊಡಲು ಬಂದಿದ್ದೇವೆ ಗೆಳೆಯರಿ ವಿಡಿಯೋ ನೀವು ಪೂರ್ತಿಯಾಗಿ ನೋಡಿದ್ರೆ ಮತ್ತೆ ನೀವು ಬೇರೆಯವರಿಗೆ ಕೇಳೋದಿಲ್ಲ ಯಾವ ಒಂದು ಕೋರ್ಸ್ ಮಾಡಬೇಕಂತ ಈ ವಿಡಿಯೋ ಶುರು ಮಾಡೋದಕ್ಕಿಂತ ಮೊದಲು ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಬೆಲ್ ಐಕಾನ್ ಒತ್ತಿ ಆಲ್ ಬಟನ್ ಕೂಡ ಒತ್ತಿ ವಿಡಿಯೋ ನಿಮಗೆ ಇಷ್ಟವಾಗಿದ್ದ ಅದರಲ್ಲಿ ವಿಡಿಯೋಗೆ ಒಂದು ಲೈಕ್ ಮಾಡಿ ವಿಡಿಯೋ ಶೇರ್ ಕೂಡ ಮಾಡಿ ಹೌದು ತುಂಬಾನೇ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳು ಈಗ ಮನೆಯಲ್ಲಿ ಕುಳಿತು ಯೋಚನೆ ಮಾಡ್ತಾ ಇದ್ದಾರೆ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಪಾಸ್ ಆಯ್ತು ಸೈನ್ಸ್ ಮಾಡಬೇಕಾ ಕಾಮರ್ಸ್ ಮಾಡಬೇಕಾ ಆರ್ಟ್ಸ್ ಮಾಡ್ತೀವಿ बेका ಐ ಟಿ ಐ ಮಾಡ್ಬೇಕಾ ಡಿಪ್ಲೊಮಾ ಮಾಡಬೇಕಾ ಎಂಬುವ ಪ್ರಶ್ನೆ ವಿದ್ಯಾರ್ಥಿಗಳಿಗೆ ಕಾಡುವುದು ಸಹಜ ಆದ್ರೆ ಇಲ್ಲಿ ತಲೆ ಮೇಲೆ ಆಕಾಶ ಹೊತ್ತು ಕುಳಿತಂತೆ ಯಾರು ಕೂಡ ಮಾಡಬಾರ್ದು ಹೌದು ಗೆಳೆಯರೆ ಎಲ್ಲವೂ ಕೂಡ ತುಂಬಾ ಸಿಂಪಲ್ ಆಗಿರುತ್ತೆ ಮೊದಲಿಗೆ ನಿಮಗೆ ಏನಾಗಲು ಇಷ್ಟವಿದೆ ಈ ಒಂದು ಪ್ರಶ್ನೆ ನಿಮಗೆ ಎಲ್ಲರೂ ಕೂಡ ಕೇಳಿರ್ತಾರೆ ಆದ್ರೆ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಬಳಿಕ ವಿದ್ಯಾರ್ಥಿಗಳಿಗೆ ಬೇಗನೆ ಒಂದು ಡಿಸೈಡ್ ಮಾಡೋದಕ್ಕೆ ಆಗೋದಿಲ್ಲ ಸೈನ್ಸ್ ಮಾಡಬೇಕಾ ಆರ್ಟ್ಸ್ ಮಾಡಬೇಕಾ ಕಾಮರ್ಸ್ ಮಾಡಬೇಕಾ ಇದು ವಿದ್ಯಾರ್ಥಿಗಳಿಗೆ ತುಂಬಾ ದೊಡ್ಡ ಸಮಸ್ಯೆ ಆಗುತ್ತೆ ಆದರೂ ಕೂಡ ವಿದ್ಯಾರ್ಥಿಗಳು ಹೆಚ್ಚು ಟೆನ್ಷನ್ ತೆಗೆದುಕೊಳ್ಳಬಾರದು ಮೊದಲ ನಿಮ್ಮ ಒಂದು ಗೋಲ್ ಏನಿದೆ ಅಂದ್ರೆ ಮುಂದೆ ನಿಮಗೆ ಏನಾಗಲು ಇಚ್ಛೆ ಇದೆ ಎಂಬುದು ಮೊದಲು ನೀವು ತಿಳಿದುಕೊಳ್ಬೇಕು ಹೌದು ಗೆಳೆಯರೆ ಮೊದಲಿಗೆ ನೀವು ಬ್ಯಾಂಕ್ ನಲ್ಲಿ ಕೆಲಸ ಮಾಡಬೇಕಂದ್ರೆ ನೀವು ಕಾಮರ್ಸ್ ಡಿಪಾರ್ಟ್ಮೆಂಟ್ ಗೆ ಹೋಗ್ಬೇಕಾಗುತ್ತೆ ಬ್ಯಾಂಕ್ ನಲ್ಲಿ ನೌಕರಿ ಆಗ್ಬೇಕಂದ್ರೆ ಬ್ಯಾಂಕ್ ಕೆಲಸ ಬ್ಯಾಂಕ್ ಜಾಬ್ ಅದೇ ರೀತಿ ಕ್ಲರ್ಕ್ ಆಗಿರ್ಬೋದು ಬ್ಯಾಂಕ್ ಮ್ಯಾನೇಜರ್ ಆಗಿರಬಹುದು ಇದೇ ರೀತಿ ಇಂತಹ ಒಂದು ಬ್ಯಾಂಕ್ ಗಳ ಒಂದು ರಿಲೇಟೆಡ್ ಕೆಲಸ ಬೇಕಂದ್ರೆ ನೀವು ಕಾಮರ್ಸ್ ಜಾಯಿನ್ ಆಗ್ಬೇಕಾಗುತ್ತೆ ಇನ್ನೊಂದು ಕಡೆಗೆ ಡಾಕ್ಟರ್ ಆಗ್ಬೇಕು ಇಂಜಿನಿಯರ್ ಆಗ್ಬೇಕಂದ್ರೆ ನೀವು ಸೈನ್ಸ್ ಮಾಡಬೇಕಾಗುತ್ತೆ ಸೈನ್ಸ್ ಮಾಡಿದ ಬಳಿಕ ನಿಮಗೆ ಎಂ ಬಿ ಬಿ ಎಸ್ ಬಿ ಎಂ ಎಸ್ ಅಂತ ಕೂಡ ಬರುತ್ತೆ ಅದು ಡಾಕ್ಟರ್ ಫೀಲ್ಡ್ ನಲ್ಲಿ ಬರುತ್ತೆ ಇಂಜಿನಿಯರಿಂಗ್ ಬೇಕಂದ್ರೆ ಮೆಕ್ಯಾನಿಕಲ್ ಸಿವಿಲ್ ಮತ್ತು ಕಂಪ್ಯೂಟರ್ ಸೈನ್ಸ್ ಇದೇ ರೀತಿ ಹೆಚ್ಚು ಒಂದು ಇಂಜಿನಿಯರಿಂಗ್ ಫೀಲ್ಡ್ ಕೂಡ ನಿಮಗೆ ನೋಡೋದಕ್ಕೆ ಸಿಗುತ್ತೆ ಇದಕ್ಕೋಸ್ಕರ ಮೊದಲು ವಿದ್ಯಾರ್ಥಿಗಳು ನಾವು ಮುಂದೆ ಏನಾಗಬೇಕು ನಾನು ಮುಂದೆ ಏನು ಮಾಡಬೇಕು ಎಂಬುದನ್ನು ಯೋಚನೆ ಮಾಡಬೇಕು ಡಾಕ್ಟರ್ ಆಗಬೇಕಾ ಇಂಜಿನಿಯರ್ ಆಗಬೇಕಾ ಲಾಯರ್ ಆಗಬೇಕಾ ಟೀಚರ್ ಆಗಬೇಕಾ ಬಿಲ್ಡರ್ ಆಗಬೇಕಾ ಆರ್ಟಿಸ್ಟ್ ಆಗಬೇಕಾ ಬ್ಯಾಂಕರ್ ಆಗಬೇಕಾ ಮೆಕ್ಯಾನಿಕಲ್ ಇಂಜಿನಿಯರ್ ಆಗಬೇಕಾ ಅಕೌಂಟೆಂಟ್ ಚಾರ್ಟರ್ಡ್ ಅಕೌಂಟೆಂಟ್ ಆಗಬೇಕಾ ಇದು ಮೊದಲು ನೀವು ಯೋಚನೆ ಮಾಡಿ ಗೆಳೆಯರೆ ಬನ್ನಿ ಈಗ ಮೊದಲು ನಾನು ನಿಮಗೆ ಒಂದು ಚಾರ್ಟ್ ತೆಗೆದುಕೊಂಡು ಬಂದಿದ್ದೇನೆ ಈ ಒಂದು ಚಾರ್ಟ್ ನಲ್ಲಿ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಸಿಗುತ್ತೆ ಮೊದಲಿಗೆ ಪಿ ಯು ಸಿ ಆದ ಬಳಿಕ ಸೈನ್ಸ್ ಮಾಡಿದ್ರೆ ಏನು ಲಾಭ ಗೆಳೆಯರು ನೀವು ಸೈನ್ಸ್ ಸಬ್ಜೆಕ್ಟ್ ತೆಗೆದುಕೊಂಡ್ರೆ ನಿಮಗೆ ಮುಂದೆ ಫ್ಯೂಚರ್ ನಲ್ಲಿ ತುಂಬಾ ಒಂದು ಆಪ್ಷನ್ಗಳು ಅವೈಲಬಲ್ ಇರುತ್ತೆ ಹೌದು ಗೆಳೆಯರಿ ನೀವು ನಿಮ್ಮದೇ ಆದ ಒಂದು ಮೆಡಿಕಲ್ ಶಾಪ್ ಓಪನ್ ಮಾಡಬಹುದು ಡಿಫಾರ್ಮ್ ಮಾಡಿ ಅದೇ ರೀತಿ ನೀವು ಎಂ ಬಿ ಬಿ ಎಸ್ ಅಂದ್ರೆ ಕಲಿಬಹುದು ಡಾಕ್ಟರ್ ಆಗ್ಬಹುದು ಬಿ ಎಂ ಎಸ್ ಕೂಡ ಮಾಡಬಹುದು ಡಾಕ್ಟರ್ ಆಗ್ಬಹುದು ಗೆಳೆಯರೆ ಅಷ್ಟೇ ಅಲ್ಲ ನೀವು ಇಂಜಿನಿಯರಿಂಗ್ ಕೂಡ ಮಾಡೋದಕ್ಕೆ ಒಂದು ಆಪ್ಷನ್ ಕೂಡ ಇರುತ್ತೆ ಸೈನ್ಸ್ ಮಾಡಿದ ನಂತರ ಸೆಕೆಂಡ್ ಪಿ ಯು ಆದ ಬಳಿಕ ನೀವು ಬಿ ಎಸ್ ಸಿ ಮಾಡಿದ್ರೆ ಬಿ ಎಸ್ ಕೂಡ ನಿಮಗೆ ಟೆಕ್ನಾಲಜಿ ಅಗ್ರಿಕಲ್ಚರ್ ಫಾರ್ಮಸಿ ಮತ್ತು ಡೈರಿ ಟೆಕ್ನಾಲಜಿ ಕೂಡ ನೋಡೋದಕ್ಕೆ ಸಿಗುತ್ತೆ ಸೈನ್ಸ್ ಮಾಡಿದ್ರೆ ಹಲವಾರು ದಾರಿಗಳು ಕೂಡ ಇದ್ದಾವೆ ಗೆಳೆಯರೆ ಅಷ್ಟೇ ಅಲ್ಲ ಫ್ರೆಂಡ್ಸ್ ನೀವು ಸೈನ್ಸ್ ಮಾಡಿದ್ರೆ ಮೆಕ್ಯಾನಿಕಲ್ ಇಂಜಿನಿಯರ್ ಸಿವಿಲ್ ಇಂಜಿನಿಯರ್ ಅದೇ ರೀತಿ ಕಂಪ್ಯೂಟರ್ ಇಂಜಿನಿಯರ್ ಕೂಡ ಆಗ್ಬಹುದು ಇವುಗಳು ನಿಮಗೆ ಇಷ್ಟವಿದ್ರೆ ನೀವು ಸೈನ್ಸ್ ತೆಗೆದುಕೊಳ್ಳಬಹುದು ಕಾಮರ್ಸ್ ತೆಗೆದುಕೊಂಡ್ರೆ ಏನು ಲಾಭ ಕಾಮರ್ಸ್ ತೆಗೆದುಕೊಂಡ್ರೆ ನೀವು ಸಿ ಎ ಆಗ್ಬಹುದು ಚಾರ್ಟರ್ಡ್ ಅಕೌಂಟೆಂಟ್ ಆಗ್ಬಹುದು ಚಾರ್ಟರ್ಡ್ ಅಕೌಂಟೆಂಟ್ ಒಂದು ಪ್ರೊಫೆಷನಲ್ ಕೋರ್ಸ್ ಆಗಿರುತ್ತೆ ಮತ್ತು ನೀವು ಬಿ ಕಾಮ್ ಮಾಡಿದರೆ ಬಿ ಕಾಮ್ ನಲ್ಲಿ ನಿಮಗೆ ಬ್ಯಾಂಕ್ ಇನ್ಸೂರೆನ್ಸ್ ನಲ್ಲಿ ಕೂಡ ಜಾಬ್ ಸಿಗುತ್ತೆ ಅದೇ ರೀತಿ ನೀವು ಬ್ಯಾಂಕ್ ಜೊತೆಗೆ ಎಲ್ ಎಲ್ ಬಿನೂ ಕೂಡ ಮಾಡಬಹುದು ಅಂದ್ರೆ ನೀವು ಕಾಮರ್ಸ್ ಮಾಡಿದ್ರೆ ನೀವು ಎಲ್ ಎಲ್ ಬಿ ಎಲ್ ಎಲ್ ಎಂ ಕೂಡ ಮಾಡಬಹುದು ಲಾಯರ್ ಕೂಡ ಆಗಬಹುದು ಬಿ ಎಡ್ ಎಂ ಎಡ್ ಕೂಡ ನೀವು ಮಾಡಿ ಟೀಚರ್ ಕೂಡ ಆಗಲು ನಿಮಗೆ ಅವಕಾಶ ಇರುತ್ತೆ ಮತ್ತು ಕಾಮರ್ಸ್ ಮಾಡಿದ ಬಳಿಕ ನೀವು ಬಿ ಸಿ ಎ ಕೂಡ ಮಾಡಬಹುದು ಬ್ಯಾಚುಲರ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್ ಅದು ಮಾಡೋದ್ರಿಂದ ನಿಮಗೆ ಎಂ ಎನ್ ಸಿ ಕಂಪನಿಗಳಲ್ಲೂ ಕೂಡ ನೌಕರಿ ಸಿಗುತ್ತೆ ಗೆಳೆಯರೆ ಅಷ್ಟೇ ಅಲ್ಲ ನೀವು ಡಿ ಎಡ್ ಆಗಬಹುದು ಕಾಲ್ ಸೆಂಟರ್ ನಲ್ಲೂ ಕೂಡ ಜಾಬ್ ಸಿಗುತ್ತೆ ಬಿ ಬಿ ಎ ಮಾಡಬಹುದು ಬ್ಯಾಚುಲರ್ ಆಫ್ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್ ಎಂ ಬಿ ಎ ಮಾಡಿದ್ರು ಕೂಡ ನಿಮಗೆ ಐ ಟಿ ಕಂಪನಿಗಳಲ್ಲಿ ಜಾಬ್ ಸಿಗುತ್ತೆ ಮತ್ತು ಕಾಮರ್ಸ್ ಮಾಡಿ ಎಂ ಕಾಮ್ ಮಾಡಿ ನೀವು ಟೀಚರ್ ಕೂಡ ಆಗಬಹುದು ಕಾಲೇಜ್ ಲೆಕ್ಚರ್ ಪೋಸ್ಟ್ ಕೂಡ ಆಗಬಹುದು ತೆಗೆದುಕೊಳ್ಳಬಹುದು ಮತ್ತು ಗೆಳೆಯರೆ ಇನ್ನೊಂದು ಕಡೆಗೆ ಬರುತ್ತೆ ಆರ್ಟ್ಸ್ ಆರ್ಟ್ಸ್ ಮಾಡಿದ್ರು ಕೂಡ ಮೊದಲಿಗೆ ನೀವು ಹೈಸ್ಕೂಲ್ ಪ್ರೈಮರಿಯಲ್ಲಿ ಟೀಚರ್ ಆಗಲು ಕೂಡ ಇಲ್ಲಿ ಅವಕಾಶ ಹೆಚ್ಚು ಇರುತ್ತೆ ಮತ್ತು ಆರ್ಟ್ಸ್ ಮಾಡಿದ್ರು ಕೂಡ ನೀವು ಬಿ ಬಿ ಎಂ ಬಿ ಎ ಮಾಡಬಹುದು ಮತ್ತು ಅದೇ ರೀತಿ ಆರ್ಟ್ಸ್ ಮುಗಿದ ನಂತರ ನೀವು ಎಂ ಸಿ ಇಲ್ಲಿ ಅವಕಾಶ ಇರುತ್ತೆ ಎಲ್ ಎಲ್ ಬಿ ತುಂಬಾ ಜನ ಮಾಡ್ತಾರೆ ಆರ್ಟ್ಸ್ ಮಾಡಿ ಲಾಯರ್ ಆಗೋರು ಕೂಡ ತುಂಬಾ ಜನ ಇರ್ತಾರೆ ಅದೇ ರೀತಿ ಡಿಪ್ಲೊಮಾ ಮತ್ತು ಐ ಟಿ ಐ ಮಾಡಿದ್ರೆ ಇಂಜಿನಿಯರಿಂಗ್ ಮತ್ತು ಅದೇ ರೀತಿ ಕೆ ಎ ಬಿ ಅಲ್ಲಿ ಅಂದ್ರೆ ವಿದ್ಯುತ್ ಕಂಪನಿಗಳಲ್ಲೂ ಕೂಡ ಕೆಲಸ ಸಿಗುತ್ತೆ ಅಲ್ಲಿ ಮತ್ತು ವಿಂಡ್ ಮಿಲ್ಗಳಲ್ಲಿ ಆಗಿರ್ಬೋದು ಮತ್ತು ಅದೇ ರೀತಿ ಫ್ಯಾಕ್ಟ್ರಿಗಳಲ್ಲಿ ಆಗಿರ್ಬೋದು ಮತ್ತು ಅದೇ ರೀತಿ ಡಿಪ್ಲೊಮಾ ಮಾಡ್ತಾ ಮಾಡ್ತಾ ನೀವು ಎನ್ ಟಿ ಟಿ ಎಫ್ ಮಾಡಿದ್ರೂ ಕೂಡ ಹೆಚ್ಚು ಒಂದು ಸ್ಕೋಪ್ ಇದೆ ಅಂತಲೇ ಹೇಳ್ಬೋದು ಗೆಳೆಯರೆ ಡಿಪ್ಲೊಮಾ ಐ ಟಿ ಐ ಸೈನ್ಸ್ ಕಾಮರ್ಸ್ ಆರ್ಟ್ಸ್ ಇದರ ಬಗ್ಗೆ ನಾವು ಇವತ್ತು ನಿಮಗೆ ಮಾಹಿತಿ ಕೊಟ್ಟಿದ್ದೇವೆ ಮುಂದಿನ ಬರೋ ವಿಡಿಯೋದಲ್ಲಿ ಮತ್ತಷ್ಟು ಹೆಚ್ಚು ಮಾಹಿತಿ ಕೂಡ ಕೊಡುತ್ತೇವೆ ನಿಮಗೆ ಮುಂದೆ ಆಗಲು ಏನು ಇಷ್ಟವಿದೆ ಎಂಬುದನ್ನು ಕಮೆಂಟ್ ಮಾಡಿ ಕೂಡ ನೀವು ತಿಳಿಸ್ಬೋದು ವಿಡಿಯೋ ಇಷ್ಟವಾಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ವಿಡಿಯೋ ನಿಮ್ಮ ಫ್ರೆಂಡ್ಸ್ ವಾಟ್ಸಪ್ ಗ್ರೂಪ್ಗಳಲ್ಲೂ ಕೂಡ ಶೇರ್ ಮಾಡಿದರೆ ಅವ್ರಿಗೂ ಕೂಡ ಮಾಹಿತಿ ಸಿಗುತ್ತೆ ಹಾಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ